ನಾನು ನಿತಿನ್ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದೆ. ರೈತ ಸಂಘ, ಮಹಿಳಾ ಸಂಘ, ಪ್ರಗತಿಪರ ಸಂಘಟನೆಗಳು, ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಮುಖಂಡರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಸತ್ಯಾಗ್ರಹಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 10 ಮಂದಿ ಉಪವಾಸ ಮಾಡುವ ಸಾಧ್ಯತೆ ಇದೆ. ನಿಖಿಲ್ಗೆ ಎದುರಾದ ವಿರೋಧ. ಜೆಡಿಎಸ್ ಜಿಲ್ಲೆಯವರಿಗೆ ಟಿಕೆಟ್ ನೀಡಬೇಕು, ಇಲ್ಲವೇ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡಬೇಕು ಎಂಬುದು ಸತ್ಯಾಗ್ರಹದ ಬೇಡಿಕೆಯಾಗಿದೆ. ಹೀಗಾಗಿ ಹೊರ ಜಿಲ್ಲೆಯವರಾದ ನಿಖಿಲ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿ ಹಲವು ನಾಯಕರು ಆಳ್ವಿಕೆ ಮಾಡಿದ್ದಾರೆ. ಇಂತಹ ನೆಲದಲ್ಲಿ ಹೊರ ಜಿಲ್ಲೆಯ ನಾಯಕತ್ವ ಅಗತ್ಯವಿಲ್ಲ, ಇದು ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಎಂದು ಹೋರಾಟ ಶುರುವಾಗಿದೆ. ಜಿಲ್ಲೆಯ ಮಣ್ಣನ್ನ, ಈ ಜಿಲ್ಲೆಯ ಜನನ ನೀವು ಏನು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರೆ, ಅದನ್ನ ಹೆಂಗ್ ಬೇಕು ಹಂಗ್ ಉಪಯೋಗಿಸ್ಕೋಬಹುದು ಈ ಜಿಲ್ಲೆ ಜನನ ಅಂತ. ಮುಗ್ಧರು ಮುಗ್ಧರಷ್ಟೇ ಅಲ್ಲ, ಈ ಜನ ಸ್ವಾಭಿಮಾನಿಗಳು ಕೂಡ. ನನ್ನ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇಂತಹ ಹೋರಾಟಗಳಿಗೆ ಸದಾ ಸಿದ್ಧ. ಇದರಿಂದ ಏನೋ ಬದಲಾವಣೆ ಆಗ್ಬಿಡುತ್ತೆ ಬಿಡುತ್ತೆ ಅಂತ ನನಗೆ ನಾವು ಹುಚ್ಚು ಭ್ರಮೆ ನಮಗೂ ಏನಿಲ್ಲ. ಆದ್ರೆ ನನ್ನ ಜನರಲ್ಲಿ ಜಾಗೃತಿ ಅಂತೂ ಹುಟ್ಕೊಳ್ಳುತ್ತೆ. ಹೌದು, ನನ್ನ ಜಿಲ್ಲೆಗೆ ಇದು ಅವಮಾನ ಆಗ್ತಿದೆ, ನನ್ನ ಜಿಲ್ಲೆಗೆ ದುರುಪಯೋಗ ಮಾಡ್ಕೋತಿದ್ದಾರೆ ಅಂತ ಎಲ್ರಿಗೂ ಅದು ಗೊತ್ತಾಗಿ ಆಗುತ್ತೆ. ಗೊತ್ತಾದಾಗ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತನ್ನುವಂಥದ್ದು ಜನನೇ ನಿರ್ಧಾರ ಮಾಡ್ತಾರೆ, ಯಾರಿಗೂ ಹೇಳಬೇಕಾಗಿಲ್ಲ. ಫೈನಲಿ ನನ್ನ ಜಿಲ್ಲೆಯ ಸ್ವಾಭಿಮಾನ, ನನ್ನ ಜಿಲ್ಲೆ, ನನ್ನ ಆದ್ಯತೆ. ನಟಿ ವಿಜಯಲಕ್ಷ್ಮಿಗೆ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ರವಿ ಪ್ರಕಾಶ್ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು ಕೆಟ್ಟದಾಗಿ ನಡೆದುಕೊಂಡಿಲ್ಲ, ಇದು ಸತ್ಯವಾಗಿದ್ದರೆ ಅವರು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಲಿ ಎಂದು ಸವಾಲು ಹಾಕಿದ್ದಾರೆ. ನಟಿ ವಿಜಯಲಕ್ಷ್ಮಿ ಮಲ್ಯ ಆಸ್ಪತ್ರೆಗೆ ದಾಖಲಾಗಿರುವ ವಿಚಾರವನ್ನ ಮಾಧ್ಯಮಗಳಲ್ಲಿ ನೋಡಿದಾಗ ತಿಳಿಯಿತು. ಕಳೆದ ಫೆಬ್ರವರಿ 27ರಂದು 1 ಲಕ್ಷ ರೂಪಾಯಿ ಸಹಾಯ ಮಾಡಿದ್ದೆ. ಹಣ ಕೊಟ್ಟ ನಂತರ ಕೂಡ ಪ್ರತಿದಿನ ಊಟ ತಿಂಡಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡುತ್ತಿದ್ದೆ. ಅಲ್ಲದೆ ಹೋದಾಗ ಸಾಮಾನ್ಯವಾಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಟ ರವಿ ಪ್ರಕಾಶ್ ಈ ಸಂಬಂಧ ನಾನು ಅವರಿಗೆ ಮಾಡಿರೋ ಮೆಸೇಜ್ಗಳು ಕಾಲ್ ರೆಕಾರ್ಡ್ ಇದೆ. ಅವರು ನನಗೆ ತಂಗಿ ಇದ್ದ ಹಾಗೆ ಮಾನವೀಯತೆ ಆಧಾರದಲ್ಲಿ ನಾನು ಸಹಾಯ ಮಾಡಿದ್ದೆ. ನನಗೆ ಬೇರೆ ಯಾವ ಉದ್ದೇಶವಿರಲಿಲ್ಲ, ಒಬ್ಬ ಹೆಣ್ಣು ಮಗಳಿಗೆ ಸಹಾಯ ಮಾಡಿದ್ದೆ, ತಪ್ಪಾಯ್ತಾ? ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿದ್ದೆ. ಮೊನ್ನೆ ಜಯದೇವ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಂದು ಗೊತ್ತಾಯಿತು. ಬಳಿಕ ನನ್ನ ವಸ್ತುಗಳನ್ನು ಕೇಳಲು ಕಾಲ್ ಮೆಸೇಜ್ ಮಾಡಿದ್ದೆ ಅಷ್ಟೇ ಎಂದು ರವಿ ಪ್ರಕಾಶ್ ಹೇಳಿದ್ದಾರೆ. ಈಗ ಈ ರೀತಿ ನನ್ನ ವಿರುದ್ಧ ಕಿರುಕುಳ ಆರೋಪ ಮಾಡಿರುವುದು ಸರಿಯಲ್ಲ ಎಂದರು. ನಟಿ ವಿಜಯಲಕ್ಷ್ಮಿಗೆ ನಟ ರವಿ ಪ್ರಕಾಶ್ ಕಿರುಕುಳ ನೀಡಿದ್ದಾರೆಂಬ ಆರೋಪದಡಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ದೂರು ದಾಖಲಿಸಲಾಗಿತ್ತು. ಅದು ನಾನು ಒಬ್ಬನೇನು ಅಲ್ಲ, ನಾನು ನನ್ನ ಕಸಿನ್ ಸಿಸ್ಟರ್ ಸತ್ಯ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಹಸ್ಬೆಂಡ್ ನಾರಾಯಣ್ ಸ್ವಾಮಿ 3 ಜನ ಒಟ್ಟಿಗೆ ಹೋಗಿದ್ದೀವಿ. ಅವನೇ ಹೋಗಿಲ್ಲ, ನಾನು ಸಂಭಾವಿತ ವ್ಯಕ್ತಿ. ಒಂದು ಹೆಣ್ಣು ಮಗಳು ಅಯ್ಯೋ ಪಾಪ ಅಂದಿದ್ದಕ್ಕೆ ನಾವು ತಗೊಂಡೋಗಿ ಕೊಟ್ಬಿಟ್ಟು ಅವ್ರಿಗೆ ಬಟ್ಟೆಗಳು, ಊಟ ತಿಂಡಿ, ಆಮೇಲೆ ಮಲ್ಕೊಳಕ್ಕೆ ಒಂದು ಕ್ವೀಲ್ ಇಟ್ಕೊಟ್ಟಿದ್ದೀವಿ, ಪಾತ್ರೆಗಳು, ಪ್ರತಿಯೊಂದು ಹೇಳಬಾರ್ದು ಅಂದ್ರೆ ನಾವೊಂದು ಒಳ್ಳೆ ಗಂಡು ಮಕ್ಕಳಾಗಿ ಅಥವಾ ಗಂಡಸರಾಗಿ ನಾವೊಂದು ಮಾನವೀಯತೆ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿ. ಆದರೆ ಆ ಹೆಣ್ಮಗಳು ಅದನ್ನು ಉಳಿಸ್ಕೊಳ್ತೇನೆ ಬೇರೆ ರೀತಿಯಲ್ಲಿ. ಆ ಥರ ಅವಮಾನ ಆಗು, ಅವ್ರ ಹೆಣ್ಮಕ್ಳಿಗೆ ಅವಮಾನ ಆಗಬೇಕು. ಈ ಥರ ನಿರೀಕ್ಷೆ ಮಾಡಿ, ಅಪೇಕ್ಷೆ ಮಾಡಿ, ಅನುಕೂಲ ಮಾಡಿಸ್ಕೊಂಡು ಈ ಥರ ಮಾತಾಡೋದಕ್ಕೆ ಅವ್ರಿಗೆ ಒಂಥರ ಅವಮಾನ ಆಗಬೇಕು. ನನಗೆ ತುಂಬ ಬೇಜಾರ ಆಗ್ತದೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು. ನೆನ್ನೆ ನೋಡಿದ್ರೆ, ನೆನ್ನೆ ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ನೆನ್ನೆ ಮೊನ್ನೆ ಸೋಮವಾರ ಬಿಟ್ಟರೆ ನೆಕ್ಸ್ಟ್ ನೆನ್ನೆ ಹೋಗಿದ್ದೀವಿ. ಹೋದಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಶುಕ್ರವಾರ. ನಮ್ಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ತಿಳಿತು ಇದೇನು, ನಮ್ಮ ಥಿಂಗ್ಸ್ ಎಲ್ಲ ತೊಗೊಂಡೋಗಿದ್ದಾರೆ, ನಮ್ಮದು ನಾವು ಏನೇನು ಕೊಟ್ಟಿದ್ದೀವಿ ಎಲ್ಲ ತೊಗೊಂಡೋಗಿದ್ದಾರೆ, ಒಂದು ಮಾತು ಹೇಳಿಲ್ವಲ್ಲ ಅಂದ್ಬಿಟ್ಟು ಫೋನ್ ಮಾಡಿದೆ ನಾನು ನಿನ್ನೆ ಬೆಳಿಗ್ಗೆ ಇಷ್ಟು ಬಂದು 10 ಗಂಟೆ ಅಷ್ಟೊತ್ತಿಗೆ ನೋಡಿದ್ರೆ ತೊಗೊಳ್ಳಿಲ್ಲ. ಮೆಸೇಜ್ ಹಾಕಿದೆ, ಮೇಡಮ್ ಈ ಥರ ಬಂದಿದ್ದೀವಿ ಡಿಸ್ಚಾರ್ಜ್ ಆಗಿದೆ, ಅದಕ್ಕೂ ರಿಪ್ಲೈ ಇಲ್ಲ. ನೋಡಿದ್ರೆ ಪೊಲೀಸ್ ಒಬ್ಬರು ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ದ ಫೋನ್ ಮಾಡಿದ್ರು, ಈ ಥರ ನಿಮ್ಮ ಸ್ಟೇಷನ್ಗೆ ಬಂದು ನಿಮ್ಗೆ ಹೇಳ್ತಿ ಕೊಡೋದು, ನಾನು ಹೇಳಿದ್ರೆ ರೇಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ. ಇಲ್ಲ ಕೊಟ್ಟಿರಲಿಲ್ಲ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿನ್ನೆ ಹೋಗಿ ಕ್ಲಾರಿಫೈ ಮಾಡಿ. ಸಚಿವ ರೇವಣ್ಣ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಮಂಡ್ಯದ ಬಿಜೆಪಿ ಮುಖಂಡ ಮಂಜುನಾಥ್ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ನಟಿ ಸುಮಲತಾ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದ ಸಚಿವ ಎಚ್ ಡಿ ರೇವಣ್ಣ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ.
ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಬೇಕು ಎಂದು ಒತ್ತಾಯ ಮಾಡಿದ್ದು, ಹೆಣ್ಣಿನ ಬಗ್ಗೆ ಅಗೌರವ ತೋರಿದ ಸಚಿವರ ಮೇಲೆ ಕ್ರಮ ಆಗಬೇಕು ಎಂದಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಸಲ್ಲಿಸಿದ್ದೀನಿ. ಯಾಕೆಂತಂದ್ರೆ ಇವತ್ತು ಹೆಣ್ಣನ್ನ ಅಪಮಾನ ಮಾಡುವಂತಹ ಒಂದು ಸಂವಿಧಾನಾತ್ಮಕವಾಗಿ ಹೆಣ್ಣಿಗೆ ಕೊಡಬೇಕಾದಂತಹ ಗೌರವವನ್ನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಕೊಡದಲೆ ಅವರು ಇವತ್ತು ಅಪಮಾನ ಮಾಡಿದರೆ ಕಾನೂನು ರೀತಿಯ ಅವರು. ತಂತ್ರಜ್ಞಾನ ಬೆಳೆದಂತೆ ನಗರದಲ್ಲಿ ಅಪರಾಧ ಎಸಗುವ ಕಲೆಯು ಸ್ಮಾರ್ಟ್ ಆಗುತ್ತಿದೆ. ವಂಚಕರು ಹೈಟೆಕ್ ಮಾದರಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಐಡಿಯಾ ಬಳಸಿಕೊಂಡು ಕಲ್ಪನೆಗೂ ಮೀರಿದ ವಂಚಿಸುವ ಕಾರ್ಯದಲ್ಲಿ ಗ್ಯಾಂಗ್ ಒಂದು ನಗರದಲ್ಲಿ ಸಕ್ರಿಯವಾಗಿದೆ. ಕೊರಿಯರ್ ಬಾಯ್ಗಳ ಗಮನ ಬೇರೆ ಕಡೆ ಸೆಳೆದು ಬ್ಯಾಗ್ನಲ್ಲಿ ಅಸಲಿ ಚೆಕ್ಗಳನ್ನ ಕದ್ದು ತಮ್ಮ ಬಳಿ ಇರುವ ಕೆಮಿಕಲ್ಸ್ ಬಳಸಿ ಅಂಕಿ ಅಕ್ಷರ ಸಮೇತ ಬದಲಾಯಿಸಿಕೊಂಡು ತಮಗೆ ಇಷ್ಟ ಬಂದಂತೆ ಅಮೌಂಟ್ ಹಾಗೂ ಸಹಿ ದಿನಾಂಕ ಸೇರಿದಂತೆ ಎಲ್ಲವನ್ನ ಅಸಲಿ ಚೆಕ್ ರೀತಿ ಬರೆದು ಬ್ಯಾಂಕ್ನಲ್ಲಿ ಲಕ್ಷಾಂತರ ರೂಪಾಯಿ ಡ್ರಾ ಮಾಡಿಕೊಂಡು ವಂಚಿಸಿರುವ ಗ್ಯಾಂಗ್ ಒಂದನ್ನ ವಿಧಾನಸೌಧ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಬ್ಯಾಂಕ್ನಲ್ಲಿ ಡ್ರಾ ಮಾಡಿಕೊಂಡು ವಂಚಿಸಿರುವ ಗ್ಯಾಂಗ್ ಆಸಕ್ತಿಕರ ವಿಚಾರವೆಂದರೆ ಬೆಂಗಳೂರಿನಲ್ಲಿ ವಂಚಿಸಿದ್ದಾರೆ. ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಆತಂಕಪಟ್ಟ ಆರೋಪಿಗಳು ತಮಿಳುನಾಡಿನಲ್ಲಿ ವ್ಯವಸ್ಥಿತ ಸಂಚು ರೂಪಿಸಿದ್ರು. ಅದರಂತೆ ಕೊರಿಯರ್ ಕೆಲಸ ಮಾಡುವ ಹುಡುಗನ ಗಮನ ಬೇರೆಡೆ ಸೆಳೆದು ವಿವಿಧ ಕಂಪನಿಗಳಿಗೆ ಬಂದಿದ್ದ ಸಾವಿರಾರು ರೂಪಾಯಿ ಮೌಲ್ಯದ ಚೆಕ್ಗಳಿಗೆ ಕೆಮಿಕಲ್ಸ್ ಬಳಸಿ ಅಸಲಿ ಚೆಕ್ನಂತೆ ಮಾಡಿದ ಆರೋಪದಡಿ ನಾಲ್ವರು ರೌಡಿ ಶೀಟರ್ ಸೇರಿದಂತೆ ಒಟ್ಟು 6 ಮಂದಿಯ ಕೈಗೆ ವಿಧಾನಸೌಧ ಪೊಲೀಸರು ಕೋಳ ತೊಡಿಸಿದ್ದಾರೆ. ನಿವೃತ್ತ ಸರ್ಕಾರಿ ಅಧಿಕಾರಿ ಜಿಎಸ್ ಶ್ರೀಪಾದ್, ಮಗ ಆನಂದ್ ತೀರ್ಥ್, ಹರೀಶ್ ರೌಡಿ ಶೀಟರ್ಗಳಾದ ಪ್ರಶಾಂತ್ ಪ್ರತಾಪ್ ವೆಂಕಟೇಶ್ ಬಂಧಿತರು. ಕೃತ್ಯದ ಪ್ರಮುಖ ರೂವಾರಿ ರೌಡಿ ಶೀಟರ್ ನವೀನ್ ಹಾಗೂ ರಾಜೇಶ್ ಶೆಟ್ಟಿ ತಲೆಮರೆಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ವೇಳಾಪಟ್ಟಿ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲೇ ರಾಜ್ಯ ಅಬಕಾರಿ ಇಲಾಖೆ ಚುನಾವಣೆಯಲ್ಲಿ ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಮುಂದಾಗಿದೆ. ಚುನಾವಣೆಗೆ ಸಂಬಂಧಿಸಿದ ಅಬಕಾರಿ ಕ್ರಮಗಳ ಬಗ್ಗೆ ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಟೋಲ್ ಫ್ರೀ ನಂಬರ್ ಅನ್ನು ಪ್ರಾರಂಭಿಸಿ ಚುನಾವಣೆಯಲ್ಲಿ ಮದ್ಯ ಹಂಚಿಕೆಯ ಲಾಭ ಪಡೆದುಕೊಳ್ಳಲು ಹೊಂಚು ಹಾಕಿದ್ದ ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಿದೆ. ಬೆಂಗಳೂರಿನ ಶಾಂತಿನಗರದ ರಾಜ್ಯ ಅಬಕಾರಿ ಕೇಂದ್ರ ಕಚೇರಿಯಲ್ಲಿ ಟೋಲ್ ಫ್ರೀ ನಂಬರಿನ ದೂರವಾಣಿ ಕೇಂದ್ರ ತೆರೆಯಲಾಗಿದ್ದು ಸಾರ್ವಜನಿಕರು ಉಚಿತವಾಗಿರುವಂತಹ 1800-425-2550 ಈ ದೂರವಾಣಿಗೆ ಕರೆ ಮಾಡಿ ದೂರು ನೀಡಿದರೆ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಕ್ರಮಗಳನ್ನು ತಡೆಗಟ್ಟುತ್ತಾರೆ. ಅಬಕಾರಿ ಕ್ರಮಗಳ ಬಗ್ಗೆ ದೂರು ಸ್ವೀಕರಿಸಲು ಪ್ರತ್ಯೇಕ ಅಧಿಕಾರಿಗಳ ತಂಡವನ್ನೇ ನಿಯೋಜಿಸಲಾಗಿದ್ದು ದಿನದ 24 ಗಂಟೆಯೂ ವಾರದ ರಜೆ ಇಲ್ಲದೆ ವಾರದಲ್ಲಿ 7 ದಿನವೂ ಇಲ್ಲಿ ದೂರುಗಳನ್ನು ಸಂಗ್ರಹಿಸಲಾಗುತ್ತದೆ. ಕೇಂದ್ರ ಚುನಾವಣೆ ಆಯೋಗವು ದಿನಾಂಕ ಪ್ರಕಟಿಸುವ ಮುನ್ನವೇ ಅಬಕಾರಿ ಅಕ್ರಮ ತಡೆಯಲು ಮುಂದಾಗಿರುವ ಈ ಕ್ರಮ ಲೋಕಸಭೆ ಚುನಾವಣೆಯಲ್ಲಿ ಮದ್ಯದ ಹೊಳೆ ಹರಿಯುವುದು ಅಷ್ಟು ಸುಲಭವಿಲ್ಲ ಎನ್ನುವ ಸಂದೇಶವನ್ನು ರಾಜಕಾರಣಿಗಳಿಗೆ ಮತ್ತು ಮದ್ಯವನ್ನು ಅಪೇಕ್ಷಿಸುವ ಮತದಾರರಿಗೆ ನೀಡಿದೆ.
ಬಾಲಾಕೋಟ್ ಬಳಿ ಜೈಷ್ ಎ ಮೊಹಮ್ಮದ್ ಉಗ್ರರ ಶಿಬಿರದ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನ ಮಾಡಬೇಕಿದ್ದ ಕೆಲಸವನ್ನು ನಾವು ಮಾಡಿದ್ದೇವಷ್ಟೆ, ನಮ್ಮದು ಆಕ್ರಮಣಶೀಲತೆ ಅಲ್ಲ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ಚೆನ್ನೈ ನಗರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಿಜವಾಗಿಯೂ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸವನ್ನು ಪಾಕಿಸ್ತಾನದವರು ಮಾಡಬೇಕಿತ್ತು, ಆದರೆ ಆ ದೇಶ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಸ್ಪಷ್ಟ. ಅದು ಭಯೋತ್ಪಾದಕರಿಗೆ ತರಬೇತಿ, ಹಣಕಾಸು ನೆರವು, ಸೇನಾ ಬೆಂಬಲ ನೀಡುವ ದೇಶವಾಗಿ ಮುಂದುವರಿಯುತ್ತಿದೆ ಎಂದು ಹೇಳಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು, ಶಕ್ತಿ, ತರಬೇತಿ ನೀಡುವ ಮುಖ್ಯ ಕೇಂದ್ರವನ್ನೇ ಹೊಡೆಯಲು ನಾವು ನಿರ್ಧರಿಸಿದ್ದೆವು. ನಮ್ಮ ಬಳಿ ಸಾಕಷ್ಟು ಗುಪ್ತಚರ ಮಾಹಿತಿ ಇದ್ದವು ಎಂದು ಅವರು ಹೇಳಿದರು. One thing is very clear. Pakistan was not acting on terrorists. Pakistan still continues to be the country from where terrorists are being trained, funded, endowed, supported by the military establishment and sent across. So Pakistan's theory of using non-state actors to keep terrorism going continues and continues without a disturbance. So we took a decision to hit at that nerve center, which was training and funding, endowing and giving all capacities to those what they call as fidayeen, suicide bombers, who would come to India to do these terrible things. And since we had intelligence enough, intel information enough, to say that that's where it is coming out of, we acted on terror. We preemptively acted on terror so that that does not any longer, you know, goes unattended. In the sense, we take the initiative to hit at them. So it was not a military action. It was not an aggression. It was more targeted, pointed, focused attack on terrorists, which actually Pakistan should have done. They didn't. Even after... ಮಧ್ಯಸ್ಥಿಕೆ ಮೂಲಕ ಅಯೋಧ್ಯೆ ವಿವಾದವನ್ನು ಬಗೆಹರಿಸಿಕೊಳ್ಳುವಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಮಂದಿರ ನಿರ್ಮಾಣವಾಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಆರ್ಎಸ್ಎಸ್ ಹೇಳಿಕೆ ನೀಡಿತು. ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಭಯ್ಯಾಜಿ ಜೋಶಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ, 1980 ಆರಂಭವಾದ ನಮ್ಮ ಹೋರಾಟ ಮಂದಿರ ನಿರ್ಮಾಣ ಪೂರ್ಣಗೊಳ್ಳುವವರೆಗೂ ಮುಂದುವರಿಯಲಿದೆ. ಸುಪ್ರೀಂ ಕೋರ್ಟ್ ಬೇಗನೆ ತನ್ನ ನಿರ್ಧಾರವನ್ನ ತಿಳಿಸಬೇಕಿದೆ ಎಂದು ಹೇಳಿದ್ದಾರೆ. ಅಧಿಕಾರದ ಚುಕ್ಕಾಣಿ ಹಿಡಿದವರು ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ, ನಾವಂತೂ ಮಂದಿರ ನಿರ್ಮಾಣಕ್ಕೆ ಬದ್ಧರಾಗಿದ್ದೇವೆ ಎಂದು ಒತ್ತಿ ಹೇಳಿದರು. ಆರ್ಎಸ್ಎಸ್ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಮ ಮಂದಿರ ನಿರ್ಮಾಣ ಮಾಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಲೇ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಮಿತ್ರ ಪಕ್ಷ ಬಿಜೆಪಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಚುನಾವಣೆ ಮುಗಿಯುವವರೆಗೂ ಈ ಬಗ್ಗೆ ಒತ್ತಾಯ ಮಾಡುವುದಿಲ್ಲ ಎಂದು ಹೇಳಿತ್ತು. ಇದೀಗ ಸುಪ್ರೀಂ ತೀರ್ಮಾನದ ಬೆನ್ನಲ್ಲೇ ತನ್ನ ನಿಲುವಿನ ಬಗ್ಗೆ ಹೇಳಿಕೆ ನೀಡಿದೆ. ಜಿಸ್ ದಿನ ನ್ಯಾಯಾಲಯ ನೇ ಕಹಾ ಕಿ ಯೇ ವಿಷಯ ಹಮಾರೇ ಪ್ರಾಥಮಿಕತಾ ಕಾ ನಹೀ ಹೈ, ಯೇ ಬಹುತ್ ಪೀಡಾ ದೇನೆ ವಾಲಾ ವಕ್ತವ್ಯ ರಹಾ ಔರ್ ಮೈ ಸಮಝ್ತಾ ಹೂಂ ಕಿ ಹಿಂದೂ ಸಮಾಜ್ ಕೇ ಲಿಯೇ ಬಡಾ ಅಪಮಾನಿತ ಕರ್ನೆ ವಾಲಾ ಮುದ್ದಾ ಥಾ ಜೋ ಇತನೆ ವರ್ಷೋಸೆ ಲಂಬಿತ ವಿಷಯ ಹೈ ಜೊ ಹಿಂದೂಸೆ ನ್ಯಾಯ ಸೆ ಸಂಬಂಧಿತ ಹೈ ಸಂವೇದನಾ ಸೆ ಸಂಬಂಧಿತ ಹೈ ರಾಷ್ಟ್ರೀಯ ಅಸ್ಮಿತಾ ಸೆ ಸಂಬಂಧಿತ ಹೈ ಐಸೆ ವಿಷಯ ಕೋ ನ್ಯಾಯಾಲಯ ಪ್ರಾಥಮಿಕತಾ ಕಾ ನ ಮಾನೆ ಯೇ ಹಮಾರೇ ಲಿಯೇ ಏಕ್ ಪ್ರಶ್ನ ಹೈ ಕಿ ಕ್ಯೋ ಐಸಾ ಹೋತಾ ಹೈ ನ್ಯಾಯಾಲಯ ಸೆ ಅಪೇಕ್ಷಾ ಕರ್ತೆ ಹೈ ಕಿ ವೋ ಇಸ್ಕೋ ಗತಿ ಪ್ರದಾನ್ ಕರೆ ಶೀಘ್ರತಾ ಸೆ ಇಸ್ಕಿ ನ್ಯಾಯಾಲಯ ಪ್ರಕ್ರಿಯಾ ಚಲಾಯ್ ಔರ್ ಬಹುತ ಶೀಘ್ರತಾ ಸೆ ಇಸ್ಕೆ ಸಂದರ್ಭ ಮೇ ಫೈಸಲಾ ದೇ ಔರ್ ಮಂದಿರ ಕೆ ನಿರ್ಮಾಣ ಕಿ ಸಬ್ ಪ್ರಕಾರ ಕಿ ಬಾಧಾಯೆ ದೂರ್ ಕರ್ತೆ ಹುವೆ ಹಿಂದೂ ಸಮಾಜ ಕಾ ಯೇ ರಾಷ್ಟ್ರೀಯ. ಭಯೋತ್ಪಾದಕರ ದಾಳಿಗಳಿಂದ ದೇಶ ನರಳುವುದನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಭಯೋತ್ಪಾದನೆಗೆ ಮುಕ್ತಿ ಕಾಣಿಸಲು ತಿರುಗೇಟು ನೀಡಲು ಶತ ಸಿದ್ಧರಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಗಾಜಿಯಾಬಾದ್ನಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ 50ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಪುಲ್ವಾಮಾ ಮತ್ತು ಉರಿ ಭಯೋತ್ಪಾದಕರ ದಾಳಿಗಳನ್ನು ಉಲ್ಲೇಖಿಸಿದ್ದ ಮೋದಿ, ಇನ್ನು ಸಾಕು, ದೇಶ ಮತ್ತೆ ಭಯೋತ್ಪಾದಕರಿಂದ ನರಳಲು ನಾವು ಬಿಡುವುದಿಲ್ಲ.
ಉಗ್ರರಿಗೊಂದು ಗತಿ ಕಾಣಿಸುತ್ತೇವೆ ಎಂದು ನುಡಿದರು. ಪಕ್ಕದಲ್ಲಿರುವ ಹಗೆತನದ ದೇಶವೊಂದು ನಮ್ಮ ಮೇಲೆ ಸದಾ ವಿಷ ಕಾರುತ್ತಿದೆ. ನಮ್ಮ ವಿರುದ್ಧ ಸಮರ ಸಾರುವ ಸಾಮರ್ಥ್ಯ ಆ ದೇಶಕ್ಕೆ ಇಲ್ಲ. ಆದ್ದರಿಂದ ಭಾರತದಲ್ಲಿ ಶಾಂತಿ ಕದಡಲು ಒಳಸಂಚು ರೂಪಿಸುತ್ತಿದೆ. ಇದಕ್ಕಾಗಿ ತನ್ನ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡುತ್ತಿದೆ ಎಂದು ಪಾಕಿಸ್ತಾನದ ಹೆಸರನ್ನ ಉಲ್ಲೇಖಿಸದೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ವೈರತ್ವ ಹೊಂದಿರುವ ಪಕ್ಷದ ಆದೇಶದಿಂದ ಸವಾಲುಗಳನ್ನು ಎದುರಿಸುವ ಸಂದರ್ಭದಲ್ಲಿ ಸಿಐಎಸ್ಎಫ್ ಸೇರಿದಂತೆ ನಮ್ಮ ಭದ್ರತಾ ಪಡೆಗಳ ಪಾತ್ರ ಮತ್ತು ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಮೋದಿ ಶ್ಲಾಘಿಸಿದರು. ನಮ್ಮ ದೇಶದಲ್ಲಿರುವ ವಿಐಪಿ ಸಂಸ್ಕೃತಿಯಿಂದ ರಾಷ್ಟ್ರದ ಭದ್ರತಾ ವ್ಯವಸ್ಥೆಗೆ ಕೆಲವೊಮ್ಮೆ ಅಡ್ಡಿಯಾಗುತ್ತದೆ ಎಂದು ವಿಷಾದಿಸಿದ ಅವರು, ಇಂತಹ ವಿಷಯಗಳಲ್ಲಿ ಸರ್ಕಾರ ಕೆಲವೊಮ್ಮೆ ಕಠಿಣ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. जो 50 वर्ष पूरे किए हैं वह अपने आप में बहुत ही प्रशंसनीय उपलब्धि है और इस कार्य को यहां तक पहुंचाने में आज जो सीआईएसएफ की व्यवस्था में है उनका तो योगदान है ही, लेकिन 50 साल के कालखंड में जिन जिन महानुभावों ने अपना दायित्व निभाया है, इसको नेतृत्व दिया है, एक इंस्टीट्यूशन को लगातार नई ऊंचाइयों पर ले जाने का प्रयास किया है, इससे जुड़े हुए ह्यूमन रिसोर्स डेवलपमेंट इसकी भरसक कोशिश की है और इसलिए आज इस 50 वर्ष जब हम मना रहे हैं तब ये गोल्डन जुबिली मना रहे हैं तब वे भी अभिनंदन के अधिकारी हैं जिन्होंने 50 साल तक कभी न कभी इस इंस्टीट्यूट को आगे बढ़ाने में अपना योगदान दिया है. कुछ उसमें से महानुभाव यहां उपस्थित है, मैं उनका गौरवगान करता हूं, मैं उनका अभिनंदन करता हूं. देश को ऐसी महत्वपूर्ण इकाई इस ऊंचाई पर ले जाने के लिए वे सचमुच में अनेक अनेक अभिनंदन के अधिकारी हैं. लेकिन भाइयों बहनों, आपकी ये उपलब्धि इसलिए ಬಹಳ ದಿನಗಳಿಂದ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡಬೇಕಿತ್ತು. ನಾನೇನು ದೊಡ್ಡ ಲೀಡರ್ ಅಲ್ಲ, ನಾನು ಕೂಡ ಕಾರ್ಯಕರ್ತ. ಅವರೆಲ್ಲ ನನ್ನ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿದ್ದವರು, ಹೀಗಾಗಿ ಮಾತುಕತೆ ನಡೆಸುತ್ತಿದ್ದೇನೆ ಎಂದು ಸಚಿವ ಡಿಕೆಶಿ ಹೇಳಿದ್ದಾರೆ. ಮಾಜಿನೋ ಹಾಲಿನೋ ಅದೆಲ್ಲ ಕ್ಲೋಸ್ಡ್ ಚಾಪ್ಟರ್, ಇದೊಂದು ಪಾಲಿಟಿಕಲ್ ಸೀನರಿ. ನಾನು ಕೂಡ ಕಾರ್ಯಕರ್ತ, ಯಾರು ಕೂಡ ನನಗೆ ಎಲೆಕ್ಷನ್ ಮೀಟಿಂಗ್ ಕರಿ ಅಂತ ಹೇಳಿಲ್ಲ, ನಾನೇ ಮಾತನಾಡ್ತಿದ್ದೇನೆ. ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡಬೇಕೋ ಅದನ್ನ ಕೊಡಬೇಕು, ಅದಕ್ಕೆ ಚ್ಯೂತಿ ಬರುವಂತೆ ಯಾರು ನಡೆದುಕೊಳ್ಳುವುದಿಲ್ಲ. ಸುಮಲತಾಗೆ ಅವರದ್ದೇ ಆದ ಗೌರವ, ಸ್ಟೇಟಸ್, ಸ್ವಾಭಿಮಾನ ಇದೆ. ಅವರು ನಮ್ಮ ಮನೆ ಹೆಣ್ಣು ಮಗಳು, ಅವರೊಂದಿಗೂ ಮಾತನಾಡಿದ್ದೇನೆ, ಭಾವನೆಗಳನ್ನ ತಿಳಿಸಿದ್ದೇನೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ರು. ಎರಡು ಹಂತದ ಚುನಾವಣೆ ನಡೀತಾ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಬ್ಬ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ. ಸೊ ಅನೌನ್ಸ್ ಆಗಿದೆ ಎರಡು ಹಂತದಲ್ಲಿ. ಖಂಡಿತ ನಾವೆಲ್ಲ ಬಹಳ ಶಾಂತ ರೀತಿಯಿಂದ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಒಂದು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಆಕ್ಷನ್ ಮಾಡ್ತೀವಿ. ಮಂಡ್ಯ ಒಂದು ಮುಖಂಡರ ಸಭೆ ಕರೆದಿದ್ದೀರ, ಕಾಂಗ್ರೆಸ್ ಮುಖಂಡರು, ಅವ್ರಿಗೇನು ಡೈರೆಕ್ಷನ್ಸ್ ಕೊಡೋದ, ಅವರಿಂದ ಒಪಿನಿಯನ್ ಕಲೆಕ್ಟ್ ಮಾಡೋದ ಏನು? ಅವರ ನನ್ನ ಫ್ರೆಂಡ್ಸು, ನನ್ನ ಕಾರ್ಯಕರ್ತರು, ಭಾಳ ದಿನದಿಂದ ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೆ, ಕರೆದಿದ್ದೇನೆ. ಈಗ ಯಾವ ಮೀಟಿಂಗ್ ಏನು ಇಲ್ಲ, ಜಸ್ಟ್ ಕೂತ್ಕೊಂಡು ಲೋಕಾಚರಣೆ ಏನಾದ್ರು ಹೆಸರು ವಿಚಾರ ಮಾತಾಡ್ತೀವಿ. ಮಂಡ್ಯ ಜಿಲ್ಲಾ ನಾಯಕರ ಅನಿವಾರ್ಯತೆ ಕ್ರಿಯೇಟ್ ಆಗಿದೆಯಾ ಅಂತ, ಯಾಕಂದ್ರೆ ನಿಮ್ಮ ನೇತೃತ್ವದಲ್ಲಿ ಇವತ್ತೊಂದು ಸಭೆಯನ್ನು ಕರೆದು ಮಾಡ್ತಕ್ಕಂಥದ್ದು? ನಾನೇನು ಲೀಡರ್ ಅಲ್ಲ, ಅವರಂಗೆ ನಾನು ಒಬ್ಬ ಕಾರ್ಯಕರ್ತ, ಕಾರ್ಯಕರ್ತ ಜೊತೆ ನನಗೇನು, ಅವರೆಲ್ಲ ನಮ್ಮ ಕಾರ್ಯಕರ್ತರು, ಜೊತೆಲಿದ್ದವರು, ಕಷ್ಟಕಾಲದಲ್ಲಿದ್ದವರು, ಬೇರೆ ಬೇರೆ ಎಲ್ಲ ಈ ಸಂದರ್ಭ ಇದೆ. ಸೊ ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಮಾತಾಡೋಣ ಅಂತ ಸುಮ್ಮನೆ ಕರೆದಿದ್ದೀನಿ. ಎಲೆಕ್ಷನ್ ಅನೌನ್ಸ್ ಆಯ್ತು. ಮೈತ್ರಿಯ ಕಲಬುರಗಿ ನಗರದ ಮಿಸ್ಬಾ ನಗರದ ನಬಿ ಕಾಲೋನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಿನ್ನೆ ರಾತ್ರಿ ವ್ಯಕ್ತಿಯೋರ್ವನನ್ನ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಮನೆ ಮುಂದೆ ರಸ್ತೆ ನಿರ್ಮಿಸುವುದಕ್ಕೆ ಸಂಬಂಧಿಸಿದಂತೆ ಕೊಲೆ ನಡೆದಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಮಾಡಲಾಗಿದ್ದು ಆಸಿಫ್
22 ಕೊಲೆಯಾದ ಯುವಕ. ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಡ ಮಾರ್ಟಿನ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನವಿ ಪಟ್ಟಣದ ಪೊಲೀಸ್ ಠಾಣೆ ಹತ್ತಿರ ಐಮಾಸ್ ದೀಪಗಳ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರು ಕುಡಿಯುವ ನೀರು, ಸಿಸಿ ರಸ್ತೆ, ವಿದ್ಯುತ್ ದೀಪಗಳು ಸೇರಿದಂತೆ ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು. ಅಲ್ಲದೆ ಪಕ್ಷ ಭೇದ ಮರೆತು ಎಲ್ಲ ಸದಸ್ಯರು ಪಟ್ಟಣದ ಅಭಿವೃದ್ಧಿಗೆ ಯೋಜನೆ ರೂಪಿಸಬೇಕು ಎಂದು ಹೇಳಿದ್ದಾರೆ. ಪಟ್ಟಣದ ಬಸವ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ಮುಖ್ಯ ರಸ್ತೆಯಾಗಿದೆ. ಹೆಚ್ಚು ಜನ ಓಡಾಡುವ ರಸ್ತೆ ಇದಾಗಿದ್ದು ರಸ್ತೆ ವಿಭಜಕ ನಿರ್ಮಾಣ ಹಾಗೂ ಬೀದಿ ದೀಪಗಳ ಅಳವಡಿಕೆ ಕಾರ್ಯ ಎಂದೋ ಆಗಬೇಕಿತ್ತು ಎಂದು ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಕಾಳಜಿ ವಹಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಭಜಕ ಹಾಗೂ ದೀಪಗಳನ್ನು ಅಳವಡಿಸಲಾಗಿದೆ ಎಂದರು. ಪುರಸಭೆ ಮುಖ್ಯ ಅಧಿಕಾರಿ ವಿಜಯಲಕ್ಷ್ಮಿ ಮಾತನಾಡಿ, ಪುರಸಭೆಯಿಂದ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಬಸವ ವೃತ್ತದಿಂದ ಬಸ್ಸು ನಿಲ್ದಾಣ ಮೂಲಕ ತಹಸೀಲ್ದಾರ್ ಕಚೇರಿವರೆಗೆ ವಿಭಜಕ ನಿರ್ಮಾಣ ಹಾಗೂ ಐಮಾಸ್ ದೀಪಗಳ ಅಳವಡಿಕೆಗೆ ಕಾಮಗಾರಿ ಮಾಡಲಾಗಿದೆ. ಶಾಸಕ ರಾಜಾ ವೆಂಕಟಪ್ಪ ನಾಯಕ ಹಾಗೂ ಪುರಸಭೆ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಜಾ ಮಹೇಂದ್ರ ನಾಯಕ್, ಶರಣಪ್ಪ ಮೇದಾ, ತನ್ವೀರ್ ವಕೀಲ್, ಜೆಡಿಎಸ್ ಮುಖಂಡರಾದ ರಾಜಾ ರಾಮಚಂದ್ರ ನಾಯಕ, ಗೋಪಾಲ್ ನಾಯಕ ಹರ್ವಿ, ಪಿ ರವಿಕುಮಾರ್, ಶ್ರೀಕಾಂತ್ ಪಾಟೀಲ್ ಗುಳಿ, ಪಿಎಸ್ಐ ಚೇತನ್, ಪುರಸಭೆ ಇಂಜಿನಿಯರ್ ಶರಣಪ್ಪ ಸೇರಿದಂತೆ ಅನೇಕರು ಇದ್ದರು. ಹಿಂದೆ ಇದು ವಿದ್ಯುತ್ ಪೋಲ್ಗಳನ್ನು ಉದ್ಘಾಟನೆ ಆಗಬೇಕಾಯಿತು. ಡಿವೈಡರು ಮತ್ತು ಡಿವೈಡರ್ ಲೈಟ್ಗಳು, ಬೀದಿ ದೀಪಗಳು ಉದ್ಘಾಟನೆ ಆಗಬೇಕಾಯಿತು. ಅನಿವಾರ್ಯ ಕಾರಣಗಳಿಂದ ತಡವಾಗಿದೆ. ಇವತ್ತು ನಾನು ಶಾಸಕನಾದ ಮೇಲೆ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಆದಷ್ಟು ಬೇಗನೆ ಹಿಂದೆ ಟೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ನಮ್ಮ ಚೀಫ್ ಆಫೀಸರ್ ಇರ್ಬೋದು, ನಮ್ಮ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿರ್ಬೋದು, ಕಾಂಟ್ರಾಕ್ಟ್ಸ್ಗಳಿರ್ಬೋದು, ಎಲ್ಲ ಕೌನ್ಸಿಲರ್ಗಳು ಒತ್ತಾಯ ಮಾಡಿ ಮಾನವಿ ಪಟ್ಟಣ ಜನತೆಗೆ ಈ ಒಂದು ಅವಕಾಶ ಒದಗಿ ಬರಬೇಕಂತೇಳಿ ಆದಷ್ಟು ಬೇಗನೆ ಇದು ಕಾರ್ಯಾರಂಭಕ್ಕೆ ಬರಬೇಕಂತೇಳಿ ಇವತ್ತು ಈ ಒಂದು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮಾನವಿ ಪಟ್ಟಣದ ಬಹುದಿನದ ಜನತೆಯ ಬೇಡಿಕೆ ಏನಿತ್ತು, ಈ ಒಂದು ಕತ್ತಲ ವಾತಾವರಣದಲ್ಲಿ ಏನಪ್ಪ ಅಂದರೆ ಕಾಲ ಕಳೀತಕ್ಕಂಥ ಇವತ್ತು ಬೆಳಕಾಗಿದೆ. ಮುಂಬರುವ ದಿನಗಳಲ್ಲಿ ಮಾನವಿ ಪಟ್ಟಣ ಜನಕ್ಕೆ ಕುಡಿಯುವ ನೀರಿನ ಸಹ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸನ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡ್ತೀವಿ ಅಂತೇಳಿ. ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಿದ್ದು ರಾಜ್ಯದಲ್ಲಿ 2ನೇ ಹಾಗೂ 3ನೇ ಹಂತದಲ್ಲಿ ಮತದಾನ ನಡೆಯಲಿದೆ. ಇದಕ್ಕಾಗಿ ರಾಜ್ಯ ಚುನಾವಣಾ ಆಯೋಗ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ ಎಂದು ಆಯುಕ್ತ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆಯೋಗದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ಆಯೋಗ ಸ್ಪಷ್ಟವಾದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಮತದಾನ ನಡೆಸಲು ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಸಿಆರ್ಪಿಎಫ್ ಪಡೆ ರಾಜ್ಯಕ್ಕೆ ಬರಲಿದೆ ಎಂದರು. ರಾಜ್ಯದಲ್ಲಿ 18 ಏಪ್ರಿಲ್ ಪ್ರಥಮ ಅವಧಿಯ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ಈ ವೇಳೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಚಾಮರಾಜನಗರ, ಹಾಸನ, ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡ ಸಂಸತ್ ಕ್ಷೇತ್ರಗಳ ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ ಎಂದು ತಿಳಿಸಿದರು. ದೇಶದ 3ನೇ ಹಂತದ ರಾಜ್ಯದ ದ್ವಿತೀಯ ಹಂತದ ಮತದಾನವು 23 ಏಪ್ರಿಲ್ ಆರಂಭವಾಗುತ್ತಿದೆ. ಈ ವೇಳೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ವಿಜಯಪುರ, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಉತ್ತರ ಕನ್ನಡ, ಶಿವಮೊಗ್ಗ, ದಾವಣಗೆರೆ ಹಾಗೂ ಧಾರವಾಡದ ಲೋಕಸಭಾ ಮತಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಎಂದು ಸಂಜೀವ್ ಕುಮಾರ್ ವಿವರಿಸಿದರು. ರಾಜ್ಯದಲ್ಲಿ ಒಟ್ಟು 7 ಮೀಸಲು ಸಂಸತ್ ಕ್ಷೇತ್ರಗಳಿದ್ದು ವಿಜಯಪುರ, ಚಿತ್ರದುರ್ಗ, ಕಲಬುರಗಿ, ಚಾಮರಾಜನಗರ ಹಾಗೂ ಕೋಲಾರ ಪರಿಶಿಷ್ಟ ಜಾತಿಗೆ ಮೀಸಲಿವೆ. ರಾಯಚೂರು ಹಾಗೂ ಬಳ್ಳಾರಿ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿವೆ. ಈ ಬಾರಿ ಸಿಬ್ಬಂದಿ ಅಭಾವವಿದ್ದು ಕಳೆದ ಬಾರಿಯಂತೆ 5 ಬದಲು 4 ಪ್ರತಿ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ಬ್ಯಾಂಗ್ಲೋರ್ ಸೌತ್, ಬ್ಯಾಂಗ್ಲೋರ್ ಸೆಂಟ್ರಲ್, ಬ್ಯಾಂಗ್ಲೋರ್ ನಾರ್ತ್, ಬ್ಯಾಂಗ್ಲೋರ್ ರೂರಲ್, ಚಾಮರಾಜನಗರ್, ಮೈಸೂರು, ಮಂಡ್ಯ, ತುಮಕೂರು,
ಚಿತ್ರದುರ್ಗ, ಚಾಮರಾಜನಗರ, ಮಂಡ್ಯ, ತುಮಕೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ಉಡುಪಿ, ಉಡುಪಿ ಜೊತೆಗೆ ಚಿಕ್ಕಮಗಳೂರು ಇದೆ. ಸೊ ಇದು ಎಲ್ಲ 14 ಕಾನ್ಸ್ಟಿಟ್ಯುಯೆನ್ಸಿ. ಫಸ್ಟ್ ದಟ್ ಇಸ್ 18th April ಗೆ ಆಗ್ತದೆ. ಓಕೆ, ಬಾಕಿ ಚಿಕ್ಕೋಡಿ, ಚಿಕ್ಕೋಡಿ ಮಂಡ್ಯ, ಬಾಕಿ ಚಿಕ್ಕೋಡಿ, ಬೆಲ್ಗಾಮ್, ಬಾಗಲ್ಕೋಟ್, ಬಿಜಾಪುರ್, ಗುಲ್ಬರ್ಗಾ, ರಾಯಚೂರ್, ಬೀದರ್, ಕೊಪ್ಪಳ್. ಓಕೆ, ಚಿಕ್ಕೋಡಿ, ಬೆಳಗಾವಿ, ಬಾಗಲ್ಕೋಟ್, ವಿಜಯಪುರ್, ಗುಲ್ಬರ್ಗಾ, ರಾಯಚೂರ್, ಬೀದರ್, ಕೊಪ್ಪಳ್, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ. ಇದು ಎಲ್ಲ 3ನೇ ಫೇಸ್ದಲ್ಲಿ. ಸಚಿವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಭಾಗದ ಪ್ರಮುಖರ ಸಭೆ ನಡೆಯುತ್ತಿದ್ದು ಮಂಡ್ಯದ ಪ್ರಮುಖ ನಾಯಕರೇ ಸಭೆಗೆ ಗೈರಾಗಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆತ್ಮಾನಂದ, ಅಮರಾವತಿ ಚಂದ್ರಶೇಖರ್, ಮಲ್ಲಾಜಮ್ಮ ಸೇರಿದಂತೆ ಕೆಲ ಮುಖಂಡರಷ್ಟೇ ಆಗಮಿಸಿದ್ದಾರೆ. ಸಭೆಯಿಂದ ಚೆಲುವರಾಯಸ್ವಾಮಿ ಆ್ಯಂಡ್ ಟೀಮ್ ಅಂತರ ಕಾಯ್ದುಕೊಂಡಿದೆ. ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪರಾಜಿತ ಅಭ್ಯರ್ಥಿಗಳಾದ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ, ಗಾಣಿಗ ರವಿ, ಚಂದ್ರಶೇಖರ್ ಗೈರಾಗಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಮುಸುಕಿನ ಗುದ್ದಾಟ ಹಿನ್ನೆಲೆ ಡಿಕೆಶಿ ಮಂಡ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆ ನಡೆಸುತ್ತಿದ್ದಾರೆ. ವಿಪರ್ಯಾಸವೆಂದರೆ ಸಭೆಯಲ್ಲಿ ಕೇವಲ ಬೆರಳಣಿಕೆಯಷ್ಟು ನಾಯಕರು ಮಾತ್ರ ಹಾಜರಾಗಿದ್ದಾರೆ. Okay.